ಬೆಂಗಳೂರು ಕಾಸರಗೋಡು ಟೈಮೇ ಗೊತ್ತಿಲ್ಲ. ಇಲ್ಲೇ ನಂಗ ಬ್ಯಾ ಕಾಸರಗೋಡು ಇತ್ತು. ನಂಗ ಊರಣ್ಣರ ಹಂಗೆಯ ಏಳುವರೆ ಕಾಸರಿ ಕುಡಿದು ಬಿಡ್ತು. ಏಳುವರೆ ಮಕ್ಕಳು ಸ್ಕೂಲಿಗೆ ಹೊರಡು ರೆಡಿ ಆಗ್ಬಿಡ್ತು. ನಗಳದ್ ಎರಡನೇ ಆಸರಿನೂ ಇರ್ತು. ನನ್ನ 11 ಗಂಟೆ ಆಯ್ತಾರ ಹಣ್ಣು ತಿಂಬುದು. ಅವ್ರದ್ದು ಟೈಮ್ ಇಲ್ಲ. ಒಂದಿವ್ಸ ಬೇಗ ಹೋಗ್ತಾರೆ, ಒಂದಿವ್ಸ ಲೇಟ್ ಆಗಿ ಹೋಗ್ತಾರೆ. ಕುತ್ಕೊಂಬುದೇಯ ನಂಗೆ ನಾ ಸಿಹಿ ಪ್ರಿಯನೇ. ಅಜ್ಜಿ 92 ವರ್ಷ ಆದ್ರು ನೋಡಿ ಯಾವ ರೀತಿ ದೋಸೆ ಎಲ್ಲ ಎರಿತಾ ಇದಾರೆ. 92 ವರ್ಷ ಆಯ್ತು ಅನ್ನೋ ತರನೇ ಇಲ್ಲ ಇವ್ರು. ಇವ್ರ ಕಿವಿ ಕೂಡ ತುಂಬಾ ಚೆನ್ನಾಗಿ ಕೇಳುತ್ತೆ, ತುಂಬಾ ಆಕ್ಟಿವ್ ಇದಾರೆ. ಅಜ್ಜಿ ನಿನ್ನೆ ಎಲ್ಲ ನಮ್ಗೆ ಒಳ್ಳೆ ಜೋಕ್ ಮಾಡಿ ಮಾಡಿ ಇಟ್ರು. ನಾವು ನಿನ್ನೆ ಕಾವಿನ ವಧು ಪ್ರವೇಶಕ್ಕೆ ಬಂದವರು. ಇಲ್ಲಿ ರಾಧತ್ತೆ ಮನೆಯಲ್ಲಿ ಉಳ್ಕೊಂಡಿದ್ದೀವಿ ನೋಡಿ. ನಾನು ಎಷ್ಟು ದೊಡ್ಡದು ಇಟ್ಕೊಂಡಿದ್ದೀನಿ ಹಣೆಗೆ ಅಂತೇಳಿ. ಹಾಗೆ ಬೆಳಿಗ್ಗೆ ತಿಂಡಿ ಕೂಡ ನಮ್ಮ ಹತ್ರ ಇಲ್ಲೇ ತಿಂದ್ಕೊಂಡು ಹೋಗ್ಬೇಕಂತಂದರು. ಮದುವೆ ಮನೆಯಲ್ಲೂ ತಿಂಡಿ ಎಲ್ಲ ಇತ್ತು, ಆದರೆ ತೆಳ್ಳೆವು ಇಲ್ಲೇ ತಿಂದ್ಕೊಂಡು ಹೋಗಿ ಅಂತ ಒತ್ತಾಯ ಮಾಡಿದ್ರು. ಅದಕ್ಕೆ ತಿಂಡಿ ಕೂಡ ಅಲ್ಲೇ ತಿಂದ್ಕೊಂಡು ಬಂದಿದ್ದಾಯಿತು. ಚಟ್ನಿ ತೆಳ್ಳೆವು ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ ಹಲಸಿನಕಾಯಿ ಎಲ್ಲ ಇವಾಗಲೇ ಆಗ್ಬಿಟ್ಟಿದೆ. ನಿನ್ನೆಲ್ಲ ಇಲ್ಲಿ ಸಾಂಬಾರ್ ಕೂಡ ಮಾಡಿದ್ರಂತೆ ಹಲಸಿನಕಾಯಿದು. ಮೊನ್ನೆ ನಾಂದಿಗೆನೂ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಲಾಸ್ಟಿಗೆ ನಂಗೆ ನೀರು ಇದಕ್ಕೆ ಅನ್ವಯ ಜಸ್ಟ್ ಮಿಸ್ ಅಲ್ಲಿ ನಾವು ಬಚಾ ಮಾಡಿದ್ವಿ. ನನಗೆ ಒಂಚೂರು ಬಿದ್ದಿಲ್ಲ ಸ್ಟಾರ್ಟಿಂಗಲ್ಲಿ, ನನಗೆ ಬಿದ್ದಿತ್ತು ಕಾಲಿಗೆ ಬಿದ್ದಿತ್ತು ಬಿದ್ದಿದ್ದಿಲ್ಲ. ಬೆಳಿಗ್ಗೆ ಅರ್ಶನ ಶಾಸ್ತ್ರ, ರಿಂಗ್ ಹೆಕ್ಕೋದು, ರಿಂಗನ್ನು ಯಾರು ಬೇಗ ಅರಿಸ್ತಾರೆ ಅಂತ ಅದೆಲ್ಲ ಇತ್ತು. ಮುಗಿಸ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ಹೋಗ್ಬಿಟ್ಟು ಎಲ್ಲ ರೆಡಿ ಆಗಬೇಕು ಎಲ್ಲ ಸರ ಬಳೆ. ನಾನು ಇವಾಗ ಸಾರಿ ಉಟ್ಕೊಂಡು ಬರಬೇಕು. ಇವಾಗ ಇಲ್ಲೊಂದು ಹಳ್ಳಿ ಮನೆ ಹೋಮ್ ಟೂರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅವ್ರ ಮನೆ. ಮೊಮ್ಮಗಳ ಮದುವೆಗೆ ನಾನೇ ಮಾಡಿದ್ದು. ಚೆನ್ನಾಗಿ ಮಾಡಿದ್ದೆ. ಅಜ್ಜಿಗೆ ಏಜ್ ಅಲ್ಲ ಎಷ್ಟು ಇಂಟ್ರೆಸ್ಟ್ ಅಲ್ಲ. ಕಡೆಗೆ ಅಲ್ಲೊಂದು ಸಣ್ಣದಿದ್ದೆ ಬಾಳಿ ತೆಗ್ದು ಇಲ್ಲಿ ತೆಗ್ದಿ ಅಲ್ಲೂ ಮಾಡಿದ್ಯ. ಇದೊಂದು ಹಾಡಿನಲ್ಲಿ ಪ್ರಶಸ್ತಿ ಬಂದಿದೆ. ಹಂಗೆ ಎಲ್ಲಿ? ಸಿರ್ಸೆಲ್ಲಿ. ಸಿರ್ಸೆಲ್ಲಿ ಬಾಲಕ ಪಾಲಕ ಶಿಕ್ಷಕರ ಶಾಲೆಯಲ್ಲಿ ಇವು ಶಾಣಿಕಿದ್ದ ಕರ್ಕೊ ಹೋಗಿದ್ದಿ. ಅವಕ್ಕೆ ಕಾರ್ಯಕ್ರಮ ಇತ್ತು ಪೇಟೆಯಲ್ಲಿ. ಅವ್ರು ಕುಂಡ್ರಸಿಕ್ಕಿ ತಳ ಕೂತ್ಕೊಂಡಿದ್ದೆ ನಾನು. ಹಂಗಂದ್ರೆ ಹೊತ್ತು ಹಳ್ಳಿ ಹಾಡಿ ಕೂಡ ಇದ್ರೆ ಬನ್ನಿ ಬನ್ನಿ ಅಂದ. ಅಡಿಗೆ ನನಗೊಂಥರ ಕೊಟ್ಟ ಹುಡುಗನ ಕಟ್ಟಿ ಅಡಿ 10 ರೂಪಾಯಿ ಕೊಟ್ಟು ಸೇರಿಸಿ ಇದಕ್ಕೆ ನನಗೆ 3ನೇ ನಂಬರ್ ಸಿಕ್ಕಿದ್ದು. ಅಲ್ಲಿ ಹಿಂದೂ ಪ್ರಶಸ್ತಿ ಪತ್ರಿಕೆ ಹಿಂದಾಜು ತಂಗಿಯವ್ರ ಸಣ್ಣಕ್ಕಿಂತ ಕರ್ಕೊ ಹೋಗಿದ್ವಿ. ನೋಡಿ ನಮ್ಮ ಅಜ್ಜಿನ 92 ವರ್ಷ ಆದ್ರೂ ಎಷ್ಟು ಆಕ್ಟಿವ್ ಆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಮಾತ್ರ ನಾವೆಲ್ಲ ಆ ಏಜ್ ಅಲ್ಲಿ ಇರ್ತೀವೋ ಇಲ್ವೋ ಇದ್ರೂ ಹೇಗಿರ್ತೀವೋ ಗೊತ್ತಿಲ್ಲ. ಅವ್ರು ನೋಡಿ ನಂಗಂತೂ ತುಂಬಾನೇ ಖುಷಿ ಆಯ್ತು. ಮಾತ್ರ ತುಂಬಾ ಆಕ್ಟಿವ್ ಆಗಿದ್ದಾರೆ ಮಾತ್ರ ಅವರು.
ಈಗಲೂ ದೋಸೆ ಎಲ್ಲ ಎರಿಯೋದು ಇದೆಲ್ಲ ಮಾಡ್ತಾರ. ಪಾಲಕಾಶ್ರಮ ರಾಶಿ ನಡ್ಕತ್ಯ ಗುರುಗಳು ಸಣ್ಣ ಹುಲಿಗುರುಗಳಿದ್ದಾರೆ. ನೀ ಇಷ್ಟು ವರ್ಷ ರೀ ಹಿಂಗ್ ಗಟ್ಟಿ ಇಪ್ಪಳು ಸೀಕ್ರೆಟ್ ಎಂತದ ನಿಂದು ಗೊತ್ತಿದೆ. ಮನಸ್ಸೇ ಮನಸ್ಸೇ ಹೌದು ನಮ್ ಹಿಂಗಿರೋದು ಕುಗ್ಗಿಸೋದು ಮನಸ್ಸೇ ಯೋಳಿಸೋದು ಮನಸ್ಸೇ ಮನಸ್ಸು ಒಂದು ಖುಷಿ. ಈಗ ಯಾರು ಇಲ್ಲ ಹಂಗೆ ಯಾರು ಇಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ನಡೆದ ಆದ್ರೆ ಹಂಗೆ ಇದಿಷ್ಟು ಎಂದೆ ಜಗತ್ತೇ ಅಂದು ಮನೆ ಹೇಳಿದೆ ನೀ ವಿಶ್ವ ಕುಟುಂಬಿಯನ್ನೇ ಕೇಳಿದ್ದೆ ಯಾರು ಅರ್ಥ ನೋಡು ನಿ ಗೋಪರ ಅದಕ್ಕಾಗಿ ಇಷ್ಟು ಖುಷಿ ಖುಷಿಯಾಗಿ ಚಲೋ ಇದ್ದೆ. ಹೌದು ಸಿಕ್ಕಾಪಟ್ಟೆ ಜೋಕು ಇದೆಲ್ಲ ಮಾಡ್ಕೊತೇವಳೆ ನಗರಿಗೆ ಯಾರು ತಿಪ್ಪದಕ್ಕೆ ಹಿಂಗಿದ್ದೆ ಅನಿಸ್ತು. ಹಸುವಿಗೆಲ್ಲ ಮೇವು ಹಾಕ್ತಾ ಇದ್ದಾರೆ ಇವರು. ಕೊಟ್ಟಿಗೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕೊಟ್ಟಿಗೆ ತೊಳೆದೆಲ್ಲ ಆಯ್ತಾ? ನಿಮ್ಮ ಹೆಸರು? ಬಂಗಾರಿ. ಬಂಗಾರಿ ಏನ ಈ ಸಲ ರಾಶಿ ಇತ್ತು ಹಂಗಾರೆ ಚಂದ ಇದೆ ಯಾಸನು. ಹಾಗೆ ಇಲ್ಲಿ ತರಕಾರಿ ಎಲ್ಲ ಹಾಕೊಂಡಿದ್ದಾರೆ ಹಾಗಲು ಬಳ್ಳಿ ಎಲ್ಲ. ಈ ಕಡೆ ಗೊಬ್ಬರ ರೆಡಿ ಮಾಡುವಂಥ ಜಾಗ. ನಮ್ಮ ಕಡೆ ಎಲ್ಲ ಗೊಬ್ಬರ ಕೋಳಿ ಅಂತ ಹೇಳ್ತಾರೆ. ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಸಗಣಿ ನೀರೆಲ್ಲ ಹಾಕಿ ಸಗಣಿ ಎಲ್ಲ ಹಾಕಿ ತೋಟಕ್ಕೆ ಗೊಬ್ಬರನ ರೆಡಿ ಮಾಡ್ತಾರೆ. ನಾನು ಕೂಡ ಸೂಡ್ಕೊಳಕ್ಕೆ ಅಂತೇಳಿ ಒಂದು ಸಂಕ್ಯೂ ತಗೊಂಡು ಬಂದೆ.